ಮಳೆ ಹಾನಿ ಪ್ರದೇಶಗಳಿಗೆ ಬಿಬಿಎಂಪಿ ಕಮಿಷನರ್ ಭೇಟಿ ನೀಡಿದ್ದಾರೆ. ಮಳೆಯಿಂದ ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ಬಿಬಿಎಂಪಿ ಕಮಿಷನರ್ ಭೇಟಿ ನೀಡಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿ ತುಷಾರ್ ಗಿರಿನಾಥ್ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಡಾಲರ್ಸ್ ಕಾಲೋನಿಯಲ್ಲಿ. ರಾಜಕಾಲುವೆ ಸಮಸ್ಯೆಯಿಂದ ಮನೆಗಳಿಗೆ ನೀರು ನುಗ್ಗಿದೆ ಡಾಲರ್ಸ್ ಕಾಲೋನಿಯಲ್ಲಿ ಸಹ. ಅಲ್ಲಿಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ತುಷಾರ್ ಗಿರಿನಾಥ್. ಮಳೆಯಿಂದ ನೀರು ನುಗ್ಗಿರುವಂತಹ ಮನೆಯನ್ನ ಸ್ವಚ್ಛ ಮಾಡಲಾಗ್ತಿದೆ. ಸಂತ್ರಸ್ತ ಕುಟುಂಬದವರಿಗೆ ಊಟಕ್ಕೆ ಬಿಬಿಎಂಪಿ ವ್ಯವಸ್ಥೆ ಮಾಡಿದೆ. ನೆನ್ನೆ ತುಷಾರ್ ಗಿರಿನಾಥ್ ಅವರು ಸ್ಥಳಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ಜಾಸ್ತಿ ಪ್ರಮಾಣದ ಮಳೆ ಬಂದಿರುವುದರಿಂದ ಒಂದು ತಾಸದಲ್ಲಿ ತಾಸ ಒಂದುವರೆ ತಾಸದಲ್ಲಿನೇ 60 110 mm ಮಳೆ ಬಂದಿರುವುದರಿಂದ ಸ್ವಲ್ಪ ಸುಮಾರು ಭಾಗಗಳಲ್ಲಿ ಮುಳುಗಳೆಯಾಗಿ ಜನರಿಗೆ ಜನರ ಮನೆಯಲ್ಲಿ ನೀರು ನುಗ್ಗಿ ತೊಂದರೆ ಉಂಟಾಗಿದೆ. ಮತ್ತು ಇಂಜಿನಿಯರಿಂಗ್ ವಿಭಾಗದಿಂದ ನೀರಿಗೆ ತಗಲಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ BWSSB ಮತ್ತು ಫೈರ್ ಫೋರ್ಸ್ ಸಮನ್ವಯದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಎಲ್ಲಿ ಎಲ್ಲಿ ಮರ ಇತ್ಯಾದಿ ಬಿದ್ದಿದೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಫೈರ್ ಫೋರ್ಸ್ ಜೊತೆಗೆ ನಾವು ಸಮನ್ವಯ ಸಾಧಿಸಿ ಮಾಡ್ತಾ ಇದ್ದೀವಿ. ಮತ್ತು ಕೆಲವು ಕಡೆಗೆ ಏನಾಗಿದೆ ಈ ಪದೇ ಪದೇ ಈ ರಿಪೀಟ್ ಆಗ್ತಾ ಇರುವುದರಿಂದ ಆ ಡಿಸೈನ್ ಪ್ರಾಬ್ಲಮ್ ಇದೆ, ನಮ್ಮ ಕಾಲುವೆ ಡಿಸೈನ್ ಪ್ರಾಬ್ಲಮ್ ಇದೆ. ಮತ್ತು ಕೆಲವು ಕಡೆಗೆ BWSSB ಲೈನ್ ಪ್ರಾಬ್ಲಮ್ ಇದೆ, ಅದು ನಾವು ಸ್ವಲ್ಪ ಪೂರ್ಣವಾಗಿ ವ್ಯವಸ್ಥೆ ಮಾಡಬೇಕಾದರೆ ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ. ಬಹಳ ಜಾಸ್ತಿ ಪ್ರಮಾಣದ ಮಳೆ ಬಂದಿರುವುದರಿಂದ ಒಂದು ತಾಸದಲ್ಲಿ ತಾಸ ಒಂದುವರೆ ತಾಸದಲ್ಲಿನೇ 60 110 mm ಮಳೆ ಬಂದಿರುವುದರಿಂದ ಸ್ವಲ್ಪ ಸುಮಾರು ಭಾಗಗಳಲ್ಲಿ ಮುಳುಗಳೆಯಾಗಿ ಜನರಿಗೆ ಜನರ ಮನೆಯಲ್ಲಿ ನೀರು ನುಗ್ಗಿ ತೊಂದರೆ ಉಂಟಾಗಿದೆ. ಮತ್ತು ಇಂಜಿನಿಯರಿಂಗ್ ವಿಭಾಗದಿಂದ ನೀರಿಗೆ ತಗಲಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ BWSSB ಮತ್ತು ಫೈರ್ ಫೋರ್ಸ್ ಸಮನ್ವಯದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಎಲ್ಲಿ ಎಲ್ಲಿ ಮರ ಇತ್ಯಾದಿ ಬಿದ್ದಿದೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಫೈರ್ ಫೋರ್ಸ್ ಜೊತೆಗೆ ನಾವು ಸಮನ್ವಯ ಸಾಧಿಸಿ ಮಾಡ್ತಾ ಇದ್ದೀವಿ. ಮತ್ತು ಕೆಲವು ಕಡೆಗೆ ಏನಾಗಿದೆ ಈ ಪದೇ ಪದೇ ಈ ರಿಪೀಟ್ ಆಗ್ತಾ ಇರುವುದರಿಂದ ಆ ಡಿಸೈನ್ ಪ್ರಾಬ್ಲಮ್ ಇದೆ, ನಮ್ಮ ಕಾಲುವೆ ಡಿಸೈನ್ ಪ್ರಾಬ್ಲಮ್ ಇದೆ. ಮತ್ತು ಕೆಲವು ಕಡೆಗೆ BWSSB ಲೈನ್ ಪ್ರಾಬ್ಲಮ್ ಇದೆ, ಅದು ನಾವು ಸ್ವಲ್ಪ ಪೂರ್ಣವಾಗಿ ವ್ಯವಸ್ಥೆ ಮಾಡಬೇಕಾದರೆ ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡಿದರೆ ಮಾತ್ರ ಸಾಧ್ಯ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.